ನಿಮಗೆ ಹಣಕಾಸಿನ ಸಮಸ್ಯೆಗಳಿದ್ದರೆ ಮಂಗಳವಾರ ಹನುಮಂತನಿಗೆ ಈ ನಾಲ್ಕು ಪರಿಹಾರಗಳನ್ನು ಪ್ರಯತ್ನಿಸಿ. ನಿಮ್ಮ ಜಾತಕದಲ್ಲಿ ಶನಿ ಮಹಾದಶ ಮುಂದುವರೆದರೆ ಅಥವಾ ಶನಿದೋಷವು ಕೆಲಸದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಿದರೆ ಮಂಗಳವಾರದಂದು 108 ತುಳಸಿ ಎಲೆಗಳನ್ನು ಹೇಗೆ ಮಾಡಿ. ಜ್ಯೋತಿಷ್ಯದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಮಂಗಳವಾರವನ್ನು ಹನುಮಂತನಿಗೆ ಸಮರ್ಪಿಸಲಾಗಿದೆ. ಮಂಗಳವಾರದಂದು ಕೆಲವು ವಿಶೇಷ ಕಾರ್ಯಗಳನ್ನು ಮಾಡಿದರೆ ಜೀವನದಲ್ಲಿ ಕಷ್ಟ ನಷ್ಟಗಳು ದೂರವಾಗಿ ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಹನುಮಂತನನ್ನ ಮೆಚ್ಚಿಸಲು ಮಾಡಬೇಕಾದ ಮೂರು ಕಾರ್ಯಗಳ ಬಗ್ಗೆ ತಿಳಿಯೋಣ. ಶನಿ ಮಹಾದಶ ನಿವಾರಣೆಗೆ, ನಿಮ್ಮ ಜಾತಕದಲ್ಲಿ ಶನಿ ಮಹಾದಶ ಮುಂದುವರೆದಿದ್ದರೆ ಅಥವಾ ಶನಿದೋಷವು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದರೆ ಮಂಗಳವಾರ 108 ತುಳಸಿ ಎಲೆಗಳ ಮೇಲೆ ಹಳದಿ ಶ್ರೀಗಂಧದಿಂದ ರಾಮನ ಹೆಸರನ್ನ ಬರೆಯಿರಿ. ಇದಾದ ನಂತರ ಆ ಎಲೆಗಳಿಂದ ಮಾಲೆಯನ್ನ ಮಾಡಿ ಹನುಮಂತನಿಗೆ ಅಲಂಕರಿಸಿ. ಹೀಗೆ ಮಾಡುವುದರಿಂದ ರಾಹು, ಮಂಗಳ ಮತ್ತು ಶನಿ ಗ್ರಹಗಳಿಗೆ ಸಂಬಂಧಿಸಿದ ಎಲ್ಲ ದೋಷಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಬಿಕ್ಕಟ್ಟು ದೂರವಾಗುತ್ತೆ ಎನ್ನಲಾಗಿದೆ. ತೊಂದರೆಯಿಂದ ಪಾರಾಗಲು ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಅಭ್ಯಂಗ ಸ್ನಾನ ಮಾಡಿ ನಂತರ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಹನುಮಂತನಿಗೆ ಪ್ರಿಯವಾದ ಹೂವಿನ ಹಾರಗಳನ್ನು, ದೀಪ ಲಡ್ಡುಗಳನ್ನು ಅರ್ಪಿಸಿ ನಂತರ ಹನುಮಾನ್ ಚಾಲೀಸವನ್ನು 108 ಬಾರಿ ಪಠಿಸಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತೆ ಹನುಮಂತನನ್ನ ಪ್ರಾರ್ಥಿಸಿ. ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಈ ಪರಿಹಾರವನ್ನ ಮಾಡುವುದರಿಂದ ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗ್ತವೆ ಮತ್ತು ಅದೃಷ್ಟವನ್ನ ತರುತ್ತೆ. ಅಕಾಲಿಕ ಮರಣದ ಭಯದಿಂದ ಕಂಗೆಟ್ಟವರು ಮಂಗಳವಾರ ಬೆಳಗ್ಗೆ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಹನುಮಂತನಿಗೆ ಸಿಂಪಡೆಯನ್ನ ಅರ್ಪಿಸಿ, ಇದರೊಂದಿಗೆ ಗುಲಾಬಿ ಹೂವಿನ ಹಾರವನ್ನ ಅರ್ಪಿಸಿ ಮತ್ತು ಹಸುವಿನ ತುಪ್ಪದ ದೀಪವನ್ನ ಹಚ್ಚಿ ಸುಂದರ ಕಾಂಡವನ್ನ ಪಠಿಸಿ. 11 ಮಂಗಳವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ಎಲ್ಲಾ ತೊಂದರೆಗಳು ದೂರವಾಗ್ತವೆ. ಅಕಾಲಿಕ ಮರಣದ ಅಪಾಯವನ್ನು ಸಹ ತೆಗೆದು ಹಾಕಲಾಗುತ್ತೆ. ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಪಡೆಯಲು, ನೀವು ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ರೆ ಪ್ರತಿ ಮಂಗಳವಾರ ಯಾವುದೇ ಸಮಯದಲ್ಲಿ ಮಂಗಗಳು ಹೆಚ್ಚಿರುವ ಸ್ಥಳಕ್ಕೆ ಹೋಗಿ ಅಲ್ಲಿ ಮಂಗಗಳಿಗೆ ಬಾಳೆಹಣ್ಣು, ಬೆಲ್ಲ, ಕಡಲೆಗಳನ್ನ ತಿನ್ನಿಸಿ ಅಗತ್ಯವಿರುವವರಿಗೆ ಆಹಾರ ನೀಡಿ. ಮಂಗಳವಾರದಂದು ಈ ಕಾರ್ಯಗಳನ್ನ ಮಾಡುವುದರಿಂದ ಅದೃಷ್ಟವೂ ಹೊಳೆಯುತ್ತದೆ, ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ.